ಹುಕ್ಕೇರಿ ತಾಲೂಕಿನ ಹೆಬ್ಬಾ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅರ್ಜುನವಾಡ ಗ್ರಾಮದಲ್ಲಿ 3,50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಬ್ರಿಡ್ಜ್ ಕಂ ಬ್ಯಾರೇಜ್ ಅನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಸತೀಶ್ ಜಾರಕಿಹೊಳಿ. ಹೌದು, 2 ರೂಪಾಯಿ ಭಕ್ತರು ನನ್ನನ್ನು ಸೋಲಿಸಬೇಕೆಂದು ನಿರ್ಧರಿಸಿದ್ದರಿಂದ ನಾನೇ ಮತ್ತೆ ಯಮಕನಮಡ್ಡಿ ಕ್ಷೇತ್ರದ ಚುನಾವಣೆ ಅಖಾಡಕ್ಕೆ ಇಳಿದಿದ್ದೇನೆ ಎಂದ ಸಾಹುಕಾರ. ದೇವಸ್ಥಾನಗಳಿಗೆ 5,00,000 ರೂಪಾಯಿ ಅನುದಾನ ನೀಡಿ 10 ಪೋಸ್ಟರ್ ಹಚ್ಚುವ ಬಿಜೆಪಿಯವರಿಂದ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ. ಯಮಕನಮರಡಿ ಕ್ಷೇತ್ರದ ಅರ್ಜುನವಾಡ ಗ್ರಾಮದಲ್ಲಿ ನಿರ್ಮಿಸಿದ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ಕುರುಣಿ ಸೇರಿದಂತೆ ಇನ್ನೂ ವಿವಿಧ ಗ್ರಾಮಗಳಿಗೆ ಅನೇಕ ರೈತರಿಗೆ ಅನುಕೂಲವಾಗಲಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಕ್ಷೇತ್ರದ ಹೆಬ್ಬಾಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ರೈತರ ಬಹುದಿನಗಳ ಬೇಡಿಕೆಯಾದ ಅರ್ಜುನವಾಡ ಗ್ರಾಮದಲ್ಲಿ 3,50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಬ್ರಿಡ್ಜ್ ಕಂ ಬ್ಯಾರೇಜ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶೈಕ್ಷಣಿಕ ಪ್ರಗತಿ, ರೈತರ ಆರ್ಥಿಕ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದರು. ನಿಮ್ಮ ಆಶೀರ್ವಾದದಿಂದ 3 ಬಾರಿ ಶಾಸಕನಾಗಿದ್ದೇನೆ. ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಮಾಡಿದ್ದೇನೆ. ಈಗಾಗಲೇ ಪೂರ್ಣಗೊಂಡಿದ್ದು ಅನೇಕ ಕಾಮಗಾರಿಕೆಗಳು ಪ್ರಗತಿಯಲ್ಲಿವೆ. ಬರುವ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಿದರೆ ಯಮಕನಮಡಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು. ಈಗಾಗಲೇ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್, 10 ಕೆಜಿ ಅಕ್ಕಿ, ಪ್ರತಿ ಮನೆಗೆ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಲಾಗಿದೆ. ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ನೀಡಲಾಗುತ್ತಿದೆ. ಕಾರ್ಯಕರ್ತರು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಂತೇಶ್ ಮಗದುಂ, ರೇವಣ್ಣ ಮಾಳಿಗೆ, ಶಿವಾನಂದ್ ಕರ್ಗುಪ್ಪಿ, ಕಿರಣ್ ಸಿಂಗ್ ರಜಪೂತ್ ಸೇರಿದಂತೆ ಗ್ರಾಮದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ವಿಭಾಗದಲ್ಲಿ ಭಾಳ ಅವಶ್ಯಕತೆ ಮತ್ತು ಬೇಡಿಕೆ ಬ್ಯಾರೇಜ್ ಆಗ್ಬೇಕಂತಾನೆ ಜನ ಭಾಳ ದಿನ ಒತ್ತಾಯ ಮಾಡ್ತಿದ್ರು. ಮುಂಚೆ ಕೂಡ ಇದ್ದರೆ ಅದು ಕಳೆದಾಗಿತ್ತು, ಲೀಕೇಜ್ ಆಗ್ತಾಯಿತ್ತು. ಅದೇ ಜಾಗದಲ್ಲಿ ಇನ್ನೊಂದು ಹೊಸ ಬ್ಯಾರೇಜ್ ನಿರ್ಮಾಣ ಮಾಡಿ ಈ ಭಾಗದ ರೈತರಿಗೆ ಬೇಸಿಗೆಯಲ್ಲಿ ನೀರು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಶಿವಗಾಲ್ ನಿಮ್ಮ ಕಣ್ಣು ಮುಂದೆ ಅದು ಉದ್ಘಾಟನೆ ಆಗ್ತಾಯಿದೆ. ಸೊ ಇನ್ನು ಭಾಳಷ್ಟು ಹಲವಾರು ಯೋಜನೆ ಈ ಭಾಗದಲ್ಲಿ ಮಾಡಬೇಕಾಗಿದೆ, ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 15 ವರ್ಷಗಳಲ್ಲಿ ಸಾಕಷ್ಟು ನೀರಾವರಿ ಇರ್ಬೋದು, ಕುಡಿ ನೀರು, ರಸ್ತೆ, ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ವಿಭಾಗಕ್ಕೆ ಖಂಡಿತವಾಗಿ ರೈತರಿಗೆ ಅನುಕೂಲ ಆಗ್ತದೆ. ಸೊ ಇನ್ನು ಸುಮಾರು ಕೆಲಸ ಮಾಡಬೇಕಾಗಿದೆ, ಮುಂದಿನಲ್ಲಿ ಮಾಡ್ತೀವಿ. ಇನ್ನೊಂದು ಸರ್, ಪ್ರಿಯಾಂಕ ಜಾರಕಿಹೊಳಿ ಅವರ ನಮ್ಮ ಕ್ಷೇತ್ರ ರಾಜಕೀಯವಾಗಿ ಪಕ್ಷ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತಾ ಇಲ್ಲ ಈಗೊಂದು 6 ತಿಂಗಳಿಂದ. ಏನು ಕಾರಣ? ಕಾರಣ ಅಂದರೆ ಅವರು ಬರ್ತಾರೆ ನಮ್ಮ ಪರವಾಗಿ, ಇಲೆಕ್ಷನ್ಗೆ ಮುಂಚೆ ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ನಮ್ಮ ಪರ ಕೆಲಸ ಮಾಡ್ತಾರೆ. ಸರ್, ಟಿಕೆಟ್ ಡಿಕ್ಲೇರ್ ಎಷ್ಟು? ಇನ್ನೊಂದು 15 ದಿವಸ ರೀ, 15 ದಿವಸಕ್ಕೆ ಮಾರ್ಚ್ 15ರೊಳಗೆ ಮೊದಲನೇ ಪಟ್ಟಿ ಘೋಷಣೆ ಆಗುತ್ತೆ. ಎಂದು ಕಟ್ಟಿರ್ತಾರೋ ಇನ್ನು 4.5 ವರ್ಷ ತನಕ ಅದನ್ನ ಹೇಳ್ತಿರ್ತಾರೆ, 2,00,000-3,00,000 ಖರ್ಚು ಮಾಡಿ. ಇಂಥ ಸಂದರ್ಭದಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮಗೆ ಮತ್ತು ವಿಷಯ ತಮಗೆಲ್ಲರಿಗೂ ಗೊತ್ತದವು. ಒಂದು 2 ಮಿನಿಟ್ ಟೈಮ್ ತಗೋತಾನಷ್ಟೇ. ತಾವೆಲ್ಲರೂ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯವರು ಕೂಡಿದಿರಿ, ಎಂಕರಮಂಡಿ ಮತಕ್ಷೇತ್ರದವ್ರು ಕೂಡಿದಿರಿ, ಕೆಲವೊಂದು ವಿಷಯಗಳು ತಮಗೆ ಗೊತ್ತಿಲ್ಲ, ಅದಕ್ಕೆ ಹೇಳು ಸಲುವಾಗಿ ದಯವಿಟ್ಟು ಕ್ಷಮೆ ಇರಲಿ. ಇಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಯಾವುದೇ ರೀತಿ ಪ್ರಚಾರವನ್ನು ನಮ್ಮ ಶಾಸಕರು ಬಯಸಲಿಲ್ಲ. ಒಂದು ಉದಾಹರಣೆ ಹೇಳ್ತಾನೆ, ಕುರ್ಣಿ ಏನು ಬಹದ್ದೂರಲ್ಲ ಇಲ್ಲೇ ಐತಿ, 1-2 ಕಿಲೋಮೀಟರ್ ಮೇಲೆ ಬಸವನಗರ ತಂದು ಒಂದು ಪ್ಲಾಟ್ ಐತಿ, ಪ್ಲಾಟ್ ಏರಿಯಾ ರಸ್ತೆ ಮೇಲೆ 100% ಕೆಲಸ ಮಾಡಿದ್ದಾರೆ, 100ಕ್ಕೆ 100 ಕೆಲಸ ಮಾಡಿದ್ದಾರೆ. ಬೆಟ್ಟ ಒಗ್ಸಿದ್ದಾರೆ, ಗಟರ್ ಮಾಡಿದ್ದಾರೆ, ಹಿಡಕಲ್ ಡ್ಯಾಮ್ ಮಲ್ಟಿ ವಿಲೇಜ್ ಕುಡಿಯಂತ ನೀರು ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಇರ್ಲಿಕ್ಕೆ ಮತ್ತೊಂದು ಬೋರ್ ಹೊಡೆದು ಕೊಟ್ಟಿದ್ದಾರೆ. ಸುಮಾರು 100-150 ಮನೆ ಅದಾವೆ ಹೊರಗದಾವೆ ಊರು ಬಿಟ್ಟು. ಇಂಥ ಕೆಲಸಗಳು ಬೆಳಕಿಗೆ ಬರೋಂಗಿಲ್ಲ, ಯಾಕಂದ್ರೆ ಅವರು ಪ್ರಚಾರ ಪ್ರಿಯರಲ್ಲ, ನಮ್ಮ ಕಾರ್ಯಕರ್ತರು ಪ್ರಚಾರ ಪ್ರಿಯರಲ್ಲ. ಅದಕ್ಕೆ ಇಂಥ ಕೆಲವೊಂದು ವಿಷಯಗಳು ಹೇಳಬೇಕಂದ್ರೆ, ಸದ್ಯ 4,00,000 ರೂಪಾಯಿ ಖರ್ಚು ಮಾಡಿ
ಈ ಗೌನಾಳ ಕೋತ್ರಿ ಗೌನಾಳ ರಸ್ತಾನೂ ಈ ಸದ್ಯ ಚಾಲೋ ಆಗೈತಿ. ಇವತ್ತು ಬಹು ದಿನಗಳ ಬೇಡಿಕೆ ಆದ ಬ್ಯಾರೇ ಅರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೆಬ್ಬಾಳ ಕೋಚರಿ ಉಳ್ಳಾಗಡ್ಡಿ ಕಾಣಾಪು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಬೇಡಿಕೆ ಮೇಲಂತ ಹಿರಿಯರದ ಮಲ್ಲಪ್ಪ ಮುಗುಳಿಯವರು 15 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಶಾಸಕರಾಗಿ ತಮ್ಮ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿದ್ದೇವೆ. ಇನ್ನೇನು 2 ತಿಂಗಳಲ್ಲಿ ಚುನಾವಣೆ, ಮೇ ಮೊದಲನೇ ವಾರದಲ್ಲಿ ಚುನಾವಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನನ್ನ 3-4 ತಿಂಗಳಿಂದ ಇದು ಪೂರ್ಣಗೊಂಡಿತ್ತು. ಇದನ್ನ ಇವತ್ತು ಉದ್ಘಾಟನೆಯನ್ನ ಮಾಡ್ತದೆ ತಮ್ಮೆಲ್ಲರ ಸಮ್ಮುಖದಲ್ಲಿ. ಜೊತೆಗೆ ಈ ಭಾಗದ ಸುಮಾರು ಹಳ್ಳಿಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಉದಾಹರಣೆಗೆ ಅರ್ಜುನ ಮಾಡೋದನ್ನ ಹೇಳಿದ್ರು, 13 ಕೋಟಿಯನ್ನು ಒಂದೇ ಊರು ನಾವು ಖರ್ಚು ಮಾಡಿದ್ವಿ. ಅದೇ ರೀತಿ ಹೆಬ್ಬಾಳ ಇರ್ಬೋದು, ಕೋಚಿರಿ ಇರ್ಬೋದು, ಹೊಸರಗೊಪ್ಪಿ ಇರ್ಬೋದು, ಗೌನಾಳ್, ಕೋಟೂರ್, ಉಳ್ಳಾಗಡ್ಡಿ, ಖಾನಾಪುರ್, ಅಂಚಿನಾಳ್, ಚಿಕ್ಕಾಲ್ಕೋಟ, ಪುಣೆ, ಜಿಂದಾಳ್ ಇರ್ಬೋದು, ಸುಮಾರು ಎಲ್ಲ ಊರುಗಳಲ್ಲಿ ಹೆಚ್ಚು ಕಮ್ಮಿ ಇದೇ ಮಾದರಿಯಲ್ಲಿ ಕೆಲಸ ಮಾಡಿವಿ ನಾವು. ಮತ್ತದೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದೀವಿ ನಾವು ಮಾಡಿದ್ದನ್ನ. ಕಲೇಶ ನಾವು ಗೆಲ್ಲಲಿಕ್ಕೆ ಈ ಕೆಲಸನೇ ಮುಖ್ಯ ಕಾರಣ. ಯಾಕಂದ್ರೆ ಜನ ಅದನ್ನು ನೋಡಿದ್ರು. ಭಾಳಷ್ಟು ಕಡೆ ಹಿಂದೂ ಹೋದಾಗ ಕೂಡ ಹೇಳ್ತಾರೆ, ಹಿಂದೂ ಯಾರು ಕೂಡ ಮಾಡಿಲ್ಲ, 3 ವರ್ಷ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಭಾಳಷ್ಟು ಜನ ಚುನಾವಣೆ ಸಮೀಕ್ಷೆಯಲ್ಲಿ ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ, ನೋಡಿರ್ಬೋದು ತಾವು. ಸೊ 15 ವರ್ಷಗಳಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಈ ಚುನಾವಣೆಯಲ್ಲಿ ಇದು ಪ್ರಚಾರ ಆಗಬೇಕು, ಬ್ರ್ಯಾಂಡಿಂಗ್ ಆಗಬೇಕು.